ಸ್ನೇಹಿತರೆ ನಮಸ್ಕಾರ. ನಾವೆಲ್ಲರೂ ಕೂಡ ದಸರಾ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ಕರ್ನಾಟಕದ ನಾಡಹಬ್ಬ ಅಂತ ಕರೆಸಿಕೊಳ್ಳುವಂತಹ ದಸರೆಯನ್ನ ಕರ್ನಾಟಕದ ಜನರು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಸಿಕೊಳ್ಳುವಂತಹ ಮೈಸೂರು ದಸರಾ ಹಬ್ಬವನ್ನು ವಿಶ್ವವಿಖ್ಯಾತವನ್ನಾಗಿ ಮಾಡಿದಂತಹ ಭೂಮಿ. ಇಲ್ಲಿನ ದಸರಾವನ್ನು ನೋಡಲಿಕ್ಕೆ ಬೇರೆ ಬೇರೆ ದೇಶದಿಂದ ಜನರು ಬರ್ತಾರೆ, ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಕಳೆದ ಶತಮಾನಗಳಿಂದಲೂ ಕೂಡ ಈ ದಸರಾ ಹಬ್ಬ ಅನ್ನುವಂಥದ್ದು ಮೈಸೂರಿನಲ್ಲಿ ನಡೀತಾ ಬರ್ತಾ ಇದೆ. ವಿಜಯದಶಮಿಯ ದಿನ ನಡೆಯುವಂತಹ ಜಂಬೂ ಸವಾರಿಯಿಂದ ಹಿಡಿದು ಅಥವಾ ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನು ನೋಡಲಿಕ್ಕೆ ಜನರು ಅತ್ಯಂತ ಉತ್ಸುಕರಾಗಿ ಮೈಸೂರಿನ ಕಡೆಗೆ ಹೋಗ್ತಾರೆ. ಎಲ್ಲ ಸಂಭ್ರಮಗಳ ಮಧ್ಯೆ ಕಳೆದ ಅಂದರೆ ಭಾರತದಲ್ಲಿ ರಾಜ್ಯಗಳ ಅಸ್ತಿತ್ವ ಆದ ನಂತರ ಈ ದಸರಾ ಉತ್ಸವವನ್ನು ಕೂಡ ರಾಜ್ಯ ಸರ್ಕಾರ ಮುಂಚೂಣಿಯಲ್ಲಿ ನಿಂತುಕೊಂಡು ಅದನ್ನು ನಡೆಸುವಂತಹ ಒಂದು ಪರಿಪಾಠ ಪ್ರಾರಂಭ ಆಯಿತು. ಪ್ರತಿ ವರ್ಷವೂ ಕೂಡ ಯಾರಾದರೂ ಒಬ್ಬರು ಯಾವುದಾದ್ರೂ ಕ್ಷೇತ್ರದಲ್ಲಿ, ಸಾಮಾಜಿಕವಾಗಿರಬಹುದು, ಸಾಹಿತ್ಯಿಕ ಕ್ಷೇತ್ರದಲ್ಲಿ ಆಗಿರಬಹುದು, ಅಥವಾ ಈ ಕಲಾತ್ಮಕ ಕ್ಷೇತ್ರಗಳಲ್ಲಿ ಆಗಿರಬಹುದು, ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರಬಹುದು, ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆದು ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿಸುವಂಥದ್ದು ಒಂದು ರೂಢಿಯಾಗಿ ಬೆಳೆದುಕೊಂಡು ಬಂತು. ಅದು ಸುಧಾಮೂರ್ತಿ ಅಂಥವರು, ಎಸ್ ಎಲ್ ಭೈರಪ್ಪರಂಥವರು, ಹಂಸಲೇಖ ಅಂಥವರು ಕಳೆದ ವರ್ಷ, ಪ್ರತಿಯೊಬ್ಬರೂ ಕೂಡ ಈ ಒಂದು ಹಬ್ಬವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದಸರಾ ಹಬ್ಬದ ಉದ್ಘಾಟನೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಒಂದು ಈ ವರ್ಷ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡಿದವರು ಈ ನಡುಕಣ್ಣಂತಹ ಅತಿ ದೊಡ್ಡ ಸಂಶೋಧಕರು, ಸಾಹಿತಿ ಹಂಪನ್ ನಾಗರಾಜಯ್ಯನವರು. ಸಾಮಾನ್ಯವಾಗಿ ಏನಾಗ್ತದೆ ಸ್ನೇಹಿತರೆ, ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರ್ತದೆ ಅವರ ಏನು ಚಿಂತನೆಗಳಿದೆ ಅದಕ್ಕೆ ಸರಿಹೊಂದುವಂತಹ ಒಬ್ಬೊಬ್ಬರನ್ನು ತಂದು ದಸರಾವನ್ನು ಉದ್ಘಾಟನೆ ಮಾಡಿಸುವಂತಹದ್ದು ಅದು ಸಾಮಾನ್ಯ. ಎಲ್ಲ ಪಕ್ಷಗಳು ಕೂಡ ಅದನ್ನೇ ಮಾಡುತ್ತದೆ. ಆದರೆ ಹಾಗೆ ಮಾಡಿದರೂ ಕೂಡ, ಹಾಗೆ ಮಾಡಿದ ನಂತರ ಅವರು ಆಡುವ ಮಾತುಗಳಿದೆಯಲ್ಲ, ಅದನ್ನು ಬಹಳ ಗಂಭೀರವಾಗಿ ಅದು ಈ ನಾಡಿನ ಜನರ ಮೇಲೆ ಒಂದು ದೊಡ್ಡದಾದಂಥ ಪರಿಣಾಮವನ್ನು ಬೀರುತ್ತದೆ. ಅಲ್ಲಿ ಅವರು ಮಾತನಾಡಬೇಕಾದಂತಹ ಸಂಗತಿಗಳು ಅದು ಸಾಮಾನ್ಯವಾಗಿ ನಾವು ಹೊರಗಡೆ ಮಾತನಾಡುವ ಸಂಗತಿಗಳನ್ನು ಅಲ್ಲಿ ಮಾತನಾಡಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಅದು ಈ ನಾಡಿನ ಅಸ್ಮಿತೆಯ ಪ್ರಶ್ನೆ. ಇಡೀ ದಸರಾ ಹಬ್ಬ ಅನ್ನುವಂಥದ್ದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೋ, ಒಂದು ಸಿದ್ಧಾಂತಕ್ಕೋ, ಒಂದು ಮತಕ್ಕೋ, ಒಂದು ಪಂಥಕ್ಕೋ ಸೀಮಿತವಾದಂಥ ಸಂಗತಿ ಅಲ್ಲ. ದಸರಾ ಹಬ್ಬ ಅನ್ನುವಂಥದ್ದು ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಸಂಬಂಧಿಸಿದಂತಹ ಸಂಗತಿ. ಅದು ಯಾವುದೇ ರಾಜಕೀಯ ಪ್ರೇರಿತವಾದಂಥ ಸಂಗತಿಗಳು ಅಲ್ಲಿ ಬರಬಾರದು ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್. ಆದರೆ ಈ ವರ್ಷ ಏನಾಯಿತು, ಹಂಪ ನಾಗರಾಜಯ್ಯನವರು ಮಾತನಾಡ್ತಾ ಅನೇಕ ರಾಜಕೀಯ ಸಂಗತಿಗಳನ್ನು ಅವರ ಮಾತಿನಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಿಜವಾಗಿಯೂ ಇದು ಆಗಬೇಕಾದದ್ದ ಸ್ನೇಹಿತರೆ? ಒಂದು ಬಾರಿ ಯೋಚನೆ ಮಾಡೋಣ. ಯಾವ ದಸರಾ ಎಲ್ಲ ರಾಜಕೀಯ ಚಿಂತನೆಗಳಿಂದ ದೂರ ಉಳಿದಿದೆಯೋ ಆ ದಸರೆಯಲ್ಲಿ ರಾಜಕೀಯ ಭಾಷಣವನ್ನು ಮಾಡುವಂಥದ್ದು ಎಷ್ಟು ಸರಿ? ಸಾತ್ವಿಕವಾದಂತಹ ಒಂದು ಪ್ರಶ್ನೆಯನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹಂಪ ನಾಗರಾಜಯ್ಯನವರು ಈ ನಾಡುಕಣ್ಣಂತಹ ಒಂದು ದೊಡ್ಡ ಸಂಶೋಧಕರು, ಒಂದು ಒಳ್ಳೆಯ ಸಾಹಿತಿ, ಉತ್ತಮವಾದಂತಹ ಬರಹಗಾರರು. ಅಂತಹವರು ಅವರ ಸಾಹಿತ್ಯದ ಅಭಿರುಚಿಯನ್ನು, ಅವರ ಸಾಹಿತ್ಯದ ವಿಮರ್ಶೆಗಳನ್ನಲ್ಲಿ ಮಾಡಬಹುದಾಗಿತ್ತು, ಅಥವಾ ಅವರ ಸಂಶೋಧನೆಯ ಏನು ಸಂಗತಿಗಳಿದೆ ಅದನ್ನಲ್ಲಿ ಪ್ರಸ್ತುತಪಡಿಸಬಹುದಾಗಿತ್ತು. ಇಂತಹ ಅನೇಕ ಸಾಧ್ಯತೆಗಳನ್ನು ಬಿಟ್ಟು ಅವರು ರಾಜಕೀಯ ಪ್ರೇರಿತವಾದಂತಹ ಯಾವುದೋ ಒಂದು ಪಕ್ಷವನ್ನು, ಯಾವುದೋ ಒಂದು ಸರ್ಕಾರವನ್ನು ಖುಷಿಪಡಿಸುವ ನಿಟ್ಟಿನಲ್ಲಿ ಮಾತನಾಡುತ್ತಾರೆ ಅಂತಾದರೆ, ಒಂದು ಬಾರಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ದಸರಾ ಹಬ್ಬದಲ್ಲಿ ಇಂತಹ ಯೋಚನೆಗಳು, ಇಂತಹ ಚಿಂತನೆಗಳು ಬರಲಿಕ್ಕೆ ಅವಕಾಶ ಇದೆಯಾ? ನಿಜವಾಗಿ ದಸರಾ ಹಬ್ಬದಲ್ಲಿ ಏನು ನಡೀಬೇಕು? ಅಧರ್ಮದ ನಾಶವನ್ನು ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಿದಂತಹ ತಾಯಿ ಚಾಮುಂಡೇಶ್ವರಿಯ ಸ್ತುತಿ ನಡೀಬೇಕಾಗಿತ್ತು. ಆದರೆ ಈಗ ಏನಾಗಿದೆ? ದಸರಾ ಹಬ್ಬದ ಐತಿಹ್ಯ ಅನಾವರಣವಾಗಬೇಕಾಗಿತ್ತು. ದಸರಾ ಹಬ್ಬದ ಶ್ರೇಷ್ಠತೆ, ಅದು ಜಗತ್ತಿಗೆ ಕೊಟ್ಟಂತಹ ಸಂದೇಶಗಳ ಬಗ್ಗೆ ಮಾತುಗಳು ಬರಬೇಕಾಗಿತ್ತು. ಆದರೆ ಅದು ಯಾವುದೂ ಬರದೆ ರಾಜಕೀಯ ಪ್ರೇರಿತವಾದಂತಹ ಮಾತುಗಳು ಬಂದದ್ದಿದೆಯಲ್ಲ, ಅದು ಈ ದೇಶದ ಸಾಮಾನ್ಯರಲ್ಲಿ ಸಾಮಾನ್ಯರು ಕೂಡ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ.
ಸರ್ಕಾರಗಳು ಮುಂದಾದರೂ ಒಂದು ಯೋಚನೆ ಮಾಡಬೇಕಾದಂತಹ ಸಂಗತಿ ಏನು ಅಂತ ಹೇಳಿದರೆ, ಕನಿಷ್ಠ ಅವರಿಗೊಂದು ಸೂಚನೆಯನ್ನು ಕೊಡಬಹುದಾ ಅನ್ನುವಂಥದ್ದನ್ನು ಯೋಚನೆ ಮಾಡಬಹುದು. ನಿಮಗೆ ನಿಮ್ಮನ್ನು ಬೇಕಾದರೆ ನಾವು ರಾಜಕೀಯ ವೇದಿಕೆಯಲ್ಲಿ ಕರೆಸ್ತೇವೆ, ನೀವು ಅಲ್ಲಿ ಹೋಗಿ ಆದರೂ ಒಂದು ಅಲ್ಲಿಯ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ಮಾತನಾಡಿ ಬನ್ನಿ, ನಿಮಗೆ ನನ್ನನ್ನು ಹೊಗಳಬೇಕು ಅಂತ ಇದ್ದರೆ ನೀವು ಬನ್ನಿ, ನಾನು ನಮ್ಮ ಪಕ್ಷದ ವೇದಿಕೆಗಳನ್ನು ಕೊಡ್ತೇನೆ ಅಂತ ಹೇಳುವ ಕನಿಷ್ಠ ಸೌಜನ್ಯವನ್ನಾದರೂ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಅಧಿಕಾರದಲ್ಲಿರುವ ಸರ್ಕಾರಗಳು ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಒತ್ತಿ ಒತ್ತಿ ಹೇಳಬೇಕಾದಂತಹ ಅವಶ್ಯಕತೆ ಇದೆ. ಸ್ನೇಹಿತರೆ, ತಾಯಿ ಚಾಮುಂಡೇಶ್ವರಿಯ ಪುಣ್ಯಭೂಮಿಯಲ್ಲಿ, ತಾಯಿ ಚಾಮುಂಡೇಶ್ವರಿಯ ಅಧಿಕಾರ ಇರುವಂತಹ ಜಾಗದಲ್ಲಿ ರಾಜಕೀಯಗಳು ದೂರವಾಗಿ ಒಂದು ಸುಂದರವಾದಂತಹ ಸಾಂಸ್ಕೃತಿಕ ಹಬ್ಬ ನಡೀಬೇಕಾದಂತಹ ಅವಶ್ಯಕತೆ ಇದೆ. ಒಂದು ವೇಳೆ ಇಂಥದ್ದು ನಡೆಯಿತು ಅಂತಾದರೆ ಅದನ್ನು ಸ್ವತಃ ತಾಯಿ ಚಾಮುಂಡೇಶ್ವರಿ ಕೂಡ ಕ್ಷಮಿಸಲಿಕ್ಕಿಲ್ಲ ಅನ್ನುವಂಥದ್ದನ್ನು ನಾವು ಯಾವತ್ತಿಗೂ ಕೂಡ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸ್ನೇಹಿತರೆ, ನಮಸ್ಕಾರ.